ಮುಂಬಯಿಯ ಉದ್ಯಮಿ ಹಾಗೂ ಮುಂಬೈ ನ್ಯೂಸ್ ಸುದ್ದಿವಾಹಿನಿಯ ಸಂಪಾದಕರಾದ ಕುಮಾರ್ ಬಂಗೇರ ಅವರು ತಮ್ಮ ತಂದೆ ದಿವಂಗತ ಬೋಳಾರ ನಾರಾಯಣ ಗರ್ಕೇರ ಅವರ ಸವಿನೆನಪಿಗಾಗಿ ಹೆಸರಾಂತ ಹಿಮ್ಮೇಳ ಮತ್ತು ಪ್ರಬುದ್ಧ ಯಕ್ಷಗಾನ ಕಲಾವಿದರುಗಳಿಂದ ಶೋಭಿತವಾಗಿರುವ ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಸಸಿ ಇತ್ಲು ಇವರ ಶ್ರೀ ಭಗವತಿ ಮಹಾತ್ಮೆ ಎಂಬ ಪುಣ್ಯ ಯಕ್ಷಗಾನ ಬಯಲಾಟವನ್ನು ಶ್ರೀ ಮಂಗಳದೇವಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇದೇ ಬರುವ ಡಿಸೆಂಬರ್ 3 ಆಯೋಜಿಸಿರುವರು. ಯಕ್ಷಗಾನದ ಮಧ್ಯಂತರದಲ್ಲಿ ಶ್ರೀ ಭಗವತಿ ಕ್ಷೇತ್ರ ಸಸಿ ಇತ್ಲು ಇದರ ಅನುವಂಶೀಯ ಮುಕ್ತೇಸರರು ಹಾಗೂ ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ, ಪಾಡಂಗರ ಶ್ರೀ ಭಗವತಿ ಕ್ಷೇತ್ರ ಮಾಡೂರು ಇದರ ಪ್ರಧಾನ ಅರ್ಚಕರಾದ ನಾರಾಯಣ ಕಾರ್ನವರ್ ಹಾಗೂ 50ನೇ ವರ್ಷದ ಮಾಲಾಧಾರಿಯಾಗಿ ಶಬರಿಮಲೆಯ ಯಾತ್ರೆ ಕೈಗೊಳ್ಳಲಿರುವ ವಿಶ್ವನಾಥ ಶೆಟ್ಟಿ ಅವರನ್ನು ಶ್ರೀ ಕ್ಷೇತ್ರ ಕಟೀಲಿನ ಅನುವಂಶಿಕ ಮುಕ್ತೇಸರರಾದ ಲಕ್ಷ್ಮೀನಾರಾಯಣ ಅಸ್ರಣ್ಣರು ಮತ್ತು ಮಂಗಳದೇವಿ ಕ್ಷೇತ್ರದ ಮುಕ್ತೇಸರರಾದ ಪಿ ರಮಾನಾಥ ಹೆಗ್ಡೆ ಅವರು ಸನ್ಮಾನಿಸಲಿರುವರು. ಡಿಸೆಂಬರ್ 3 ನಡೆಯಲಿರುವ ಯಕ್ಷಗಾನ ಬಯಲಾಟ ಮತ್ತು ಮರುದಿನ ಭಾನುವಾರದಂದು ಶ್ರೀ ಮಂಗಳಾಂಬೆಯ ಸನ್ನಿಧಿಯಲ್ಲಿ ನಡೆಯಲಿರುವ ದೊಡ್ಡ ರಂಗಪೂಜೆ ಕಾರ್ಯಕ್ರಮಗಳಿಗೂ ಸದ್ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಭಗವತಿ ಅಮ್ಮನವರ ಮತ್ತು ಶ್ರೀ ಮಂಗಳಾಂಬೆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕುಮಾರ್ ಬಂಗೇರ ಅವರು ವಿನಂತಿಸಿದ್ದಾರೆ. ಬ್ಯೂರೋ ವರದಿ, ಮುಂಬೈ ನ್ಯೂಸ್.